ಸಿ ಸಾಯಿರಾಮ್ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ನಿಮಗೆಲ್ಲರಿಗೂ ಕೂಡ ಶ್ರೀ ಸತ್ಯಸಾಯಿ ಲೋಕಸೇವಾ ಗುರುಕುಲಮ್ಮಿಗೆ ಹಾರ್ದಿಕ ಸುಸ್ವಾಗತ ಈಗ ನಾವು ಬೆಳಕು ಪಾಠದಲ್ಲಿ ಬೆಳಕಿನ ವಕ್ರೀಭವನ ನಮ್ಮ ಗುಣವನ್ನು ಅಧ್ಯಯನ ಮಾಡೋಕೆ ಶುರು ಮಾಡಿದ್ದೀವಿ ಇದುವರೆಗೆ ನಾವು ಕಲ್ತಿರೋ ವಿಷಯಗಳು ಒಂದೇದಾಗಿ ಬೆಳಕು ಶಕ್ತಿಯ ಒಂದು ಮೂಲ ಶಕ್ತಿಯಲ್ಲಿ ಹಲವಾರು ಮೂಲಗಳಿದ್ದ ಹಾಗೆ ಶಬ್ದ ಶಕ್ತಿ ವಿದ್ಯುಚ್ಛಕ್ತಿ ಸೌರಶಕ್ತಿ ಇದ್ದ ಹಾಗೆ ಬೆಳಕು ಕೂಡ ಒಂದು ಶಕ್ತಿಯ ಮೂಲ ಎಂಬುದು ನೋಡಿದ್ದೀವಿ ಅಲ್ವಾ ಏನೇ ಪ್ರತಿಫಲ ನಿಯಮಗಳು ಅದನ್ನು ಕೂಡ ಸಾಕಷ್ಟು ಸಲ ಚರ್ಚೆ ಮಾಡಿ ಆಗಿದ್ದೇವೆ ಪ್ರತಿಫಲಕ್ಕೇನಂತಾರೆ ಇಂಗ್ಲೀಷಲ್ಲಿ ರಿಫ್ಲೆಕ್ಷನ್ ಸೊ ಪ್ರಾಪರ್ಟೀಸ್ ಆಫ್ ಲೈಟ್ ರೆಫರೆನ್ಸ್ ಟು ರಿಫ್ಲೆಕ್ಷನ್ ಅಲ್ವಾ ಆಮೇಲೆ ಗೋಳಿಯ ದರ್ಪಣ ಅಂತ ಅದರಲ್ಲಿ ಎರಡು ಥರ ಇದೆ ಒಂದು ನಿಮ್ಮನ ದರ್ಪಣ ಇನ್ನೊಂದು ಪೀನ ದರ್ಪಣ ಅದರ ಲಕ್ಷಣಗಳೇನು ಉಪಯೋಗ ಏನು ಎಂಬುದನ್ನು ಕೂಡ ನಾವು ಕಲ್ತಿದ್ದೀವಿ ಇನ್ನು ಗೋಳಿಯ ದರ್ಪಣಲ್ಲಿ ಪ್ರತಿಬಿಂಬ ಹೇಗೆ ಉಂಟಾಗ್ತದೆ ಅಂತ ಪ್ರತಿಬಿಂಬಲ್ಲಿ ಎರಡು ರೀತಿ ಒಂದು ಸತ್ಯ ಪ್ರತಿಬಿಂಬ ಒಂದು ಮಿಥ್ಯ ಪ್ರತಿಬಿಂಬ ಅಂದರೆ ಒಂದನ್ನು ಸ್ಕ ಸ್ಪರ್ಧೆಯ ಮೇಲೆ ಪಡೀಬೋದು ಒಂದು ಪಡೆಯಲಿಕ್ಕೆ ಆಗೋದಿಲ್ಲ ಅದರ ರೇಖಾಚಿತ್ರ ಹೆಂಗೆ ಬಿಡಿಸ್ಬೇಕು ಅಂತೂ ಕೂಡ ನಾವು ನೋಡಿದ್ದೀವಿ ಅಲ್ವಾ ಆಮೇಲೆ ಸಾಂಪ್ರದಾಯಿಕ ಸಂಕೇತಗಳು ಅಂದರೆ ಈ ಒಂದು ಧ್ರುವ ಬಿಂದುವಿನಿಂದ ಎಡಕ್ಕೆ ಎಲ್ಲವೂ ಕೂಡ ನೆಗೆಟಿವ್ ಋಣ ಋಣಾತ್ಮಕವಾಗಿರ್ತದೆ ಬಲಕ್ಕೆ ತಗೊಂಡಾಗ ಎಲ್ಲ ಪಾಸಿಟಿವ್ ಧನಾತ್ಮಕವಾಗಿರುತ್ತೆ ಹಾಗೆ ಅಕ್ಷದ ಮೇಲ್ಭಾಗ ಇರತಕ್ಕಂಥದ್ದೆಲ್ಲ ಧನಾತ್ಮಕ ಕೆಳವಾಗಿರ್ತಕ್ಕಂಥದ್ದೆಲ್ಲ ಋಣಾತ್ಮಕ ಹೇಳ್ಬಿಟ್ಟು ಮುಖ್ಯವಾಗಿ ಅದು ವಸ್ತುವಿಗೆ ಮತ್ತು ಪ್ರತಿಬಿಂಬಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಚಿಹ್ನೆಗಳು ಹೇಗೆ ಅಂತ ಅದಕ್ಕೆ ಸಾಂಪ್ರದಾಯಿಕ ಸಂಕೇತ ಅಂತಾರೆ ಪ್ಲಸ್ ಮೈನಸ್ ಹಾಕ್ಕೊಂಡು ನಾವು ಬರೀತೀವಿ ಅದನ್ನು ಉಪಯೋಗಿಸಿಕೊಂಡು ನಾವು ದರ್ಪಣ ಸೂತ್ರ ಅಂತ ನೋಡಿದ್ದೀವಿ ಒನ್ ಬೈ ವಿ ಪ್ಲಸ್ ಒನ್ ಬೈ ವಿ ಒನ್ ಬೈ ಯು ಇಸ್ ಈಕ್ವಲ್ ಒನ್ ಬೈ ಎಫ್ ಅಂತ ಇದನ್ನು ದರ್ಪಣ ಸೂತ್ರ ಅಂತಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಲೆಕ್ಕಗಳು ಕೂಡ ಮಾಡಿದ್ದೀವಿ ಇಲ್ಲಿ ವಿ ಅಂದ್ರೇನು ಪ್ರತಿಬಿಂಬ ದೂರ ಯು ಅಂದ್ರೇನು ವಸ್ತುವಿನ ದೂರ ಎಫ್ ಅಂದ್ರೇನು ಸಂಗಮ ದೂರ ಹಾಗೆಯೇ ವರ್ಧನೆ ವರ್ಧನೆ ಏನಂತಾರೆ ಮ್ಯಾಗ್ನಿಫಿಕೇಷನ್ ಅಂತ ಕರೀತಾರೆ ಈಸ್ ಈಕ್ವಲ್ ಟು ವಿ ಬೈ ಯು ವಿ ಅಂದ್ರೇನು ವಸ್ತುವಿನ ದೂರ ಅಲ್ಲ ಪ್ರತಿಬಿಂಬ ದೂರ ಯು ಅಂದರೆ ವಸ್ತುವಿನ ದೂರ ಈಸ್ ಆಲ್ಸೋ ಈಕ್ವಲ್ ಟು ಎಚ್ ಡ್ಯಾಶ್ ಬೈ ಎಚ್ ಪ್ರತಿಬಿಂಬದ ಎತ್ತರ ಬೈ ವಸ್ತುವಿನ ಎತ್ತರ ಈ ಅನುಪಾತಕ್ಕೆ ಏನು ಕರೀತಾರೆ ವರ್ಧನೆ ಅಥವಾ ಮ್ಯಾಗ್ನಿಫಿಕೇಷನ್ ಅಂತ ಕರೀತಾರೆ ಅಲ್ವಾ ಇನ್ನೊಂದು ವಕ್ರೀಭವನ ನಿರೂಪಣೆ ವಕ್ರೀಭವನ ಅಂದರೆ ಏನು ಅಂತ ಬೆಳಕಿನ ಕಿರಣ ಒಂದು ಮಾಧ್ಯಮ ಇನ್ನೊಂದು ಮಾಧ್ಯಮ ಚಲಿಸುವಾಗ ತನ್ನ ದಿಕ್ಕನ್ನು ಬದಲಾಯಿಸ್ತದೆ ಈ ಗುಣಕ್ಕೆ ಏನು ಕರೀತಾರೆ ವಕ್ರೀಭವನ ಅಂತ ಹೇಳ್ತಾರೆ ಕೆಲವು ಉದಾಹರಣೆ ನಾವು ಎಲ್ಲಿ ನೋಡ್ಬೋದು ಅಂತ ನೆನಪಿದೆಯಾ ಒಂದು ಗಾಜಿನ ಲೋಟದೊಳಗೆ ಒಂದು ಪೆನ್ಸಿಲ್ ಇಟ್ಟರೆ ಏನಾಗುತ್ತೆ ಅದು ಪೆನ್ಸಿಲ್ ಓರಿಯಾಗಿ ಕಾಣಿಸುತ್ತೆ ಬೆರಳಿಟ್ಟರೆ ಬೆರಳು ದಪ್ಪವಾಗಿ ಕಾಣಿಸುತ್ತೆ ಲಿಮ್ಮೆಣ್ಣಿಟ್ಟರೆ ಲಿಮ್ಮೆಣ್ ದಪ್ಪವಾಗಿ ಕಾಣಿಸುತ್ತೆ ಅಲ್ವಾ ಇದೆಲ್ಲ ಕೆಲವು ಉದಾಹರಣೆಗಳು ಇನ್ನು ಕೆಲವು ವಿಷಯವನ್ನು ಇವತ್ತಿನ ದಿವಸ ತಿಳ್ಕೊಳ್ಳೋಣ ಅದಕ್ಕೆ ಮೊದಲು ಸ್ವಲ್ಪ ಹೋಮ್ವರ್ಕ್ ನೋಡೋಣ ಮೂವತ್ತೆರಡು ಸೆಂಟಿಮೀಟ್ರ್ ವಕ್ರತಾ ತ್ಯಜ್ಜೆ ಇರುವ ಪೀನ ದರ್ಪಣ ಸಂಗಮ ದೂರ ಎಷ್ಟು ವಕ್ರತಾ ತಿಜ್ಜನ ಆರ್ ಅಂತ ಕರೀತಾರೆ ರೇಡಿಯಸ್ ಆಫ್ ಕರ್ವೆಚರ್ ಮೂವತ್ತೆರಡು ಸೆಂಟಿಮೀಟ್ರ್ ಅದು ಸಂಗಮ ದೂರ ಎಫ್ ಅಂತ ಕರೀತಾರೆ ಫೋಕಲ್ ಲೆಂತ್ ಅಂತಾರೆ ಆರ್ ಬೈ ಟು ಅಂದರೆ ಮೂವತ್ತೆರಡು ಬೈ ಎರಡು ಮಾಡಿದಾಗ ಇದು ಬೈ ಟು ಇದು ಅದು ಆರ್ ಬೈ ಟು ಇದು ಮೂವತ್ತೆರಡು ಬೈ ಟು ಅಂದರೆ ಹದಿನಾರು ಸೆಂಟಿಮೀಟ್ರ್ ಆಗುತ್ತೆ ಇದಕ್ಕೇನಂತಾರೆ ಸಂಗಮ ದೂರ ಅಂತ ಕರೀತಾರೆ ಎರಡನೇ ಕ್ವಶನ್ನು ನಿಮ್ಮ ದರ್ಪಣು ಅದರ ಮುಂದೆ ಹತ್ತು ಸೆಂಟು ದೂರದಲ್ಲಿ ಇರಿಸಿರುವ ಒಂದು ವಸ್ತುವಿನ ಮೂರು ಪಟ್ಟು ವರ್ಧಿಸಿದ ಪ್ರತಿಮೆ ಉಂಟು ಮಾಡುತ್ತದೆ ವರ್ಧಿಸಿದ ಅಂದರ್ಥ ಏನು ಅದು ಮ್ಯಾಗ್ನಿಫಿಕೇಷನ್ ಅಂತ ಸೊ ನಿನ್ನರ್ಪಣ ವರ್ಧನೆ ಎಮ್ ಇಸ್ ಈಕ್ವಲ್ ಟು ಪ್ರತಿಯೊಂಬ ದೂರ ಬೈ ವಸ್ತುವಿನ ದೂರ ಈಸ್ ಈಕ್ವಲ್ ಟು ವಿ ಬೈ ಯು ಈಸ್ ಈಕ್ವಲ್ ಟು ಮೂರು ಅಂದರೆ ಏನಾಗ್ತದೆ ವಿ ಈಸ್ ಈಕ್ವಲ್ ಟು ಮೂರು ಯು ಅಂತ ಆಗುತ್ತೆ ಅಂದರೆ ಪ್ರತಿಯೊಂಬ ವಸ್ತುವಿಗಿಂತ ಮೂರರಷ್ಟು ದೊಡ್ಡದು ಅಂತ ಅರ್ಥ ಅಲ್ವಾ ಈ ವಸ್ತುವಿನ ದೂರ ಕೊಟ್ಟಿದ್ದಾರೆ ಮೈನಸ್ ಹತ್ತು ಅಂತ ಯಾಕೆ ಮೈನಸ್ ಹತ್ತು ಇದು ಧ್ರುವ ಬಂಧುವಿನಿಂದ ಎಡಕ್ಕಿದೆ ಎಡಕ್ಕೆ ಬಂದರೆಲ್ಲ ಮೈನಸ್ ಆಗುತ್ತೆ ಬಲಕ್ಕೆ ಹೋದರೆ ಪ್ಲಸ್ ಆಗುತ್ತೆ ಪ್ರತಿಯೊಂಬ ದೂರ ಎಷ್ಟಾಗುತ್ತಾಗ ಮೂರು ಯು ಯು ಅಂದರೆ ಹತ್ತು ಮೂರು ಇಂಟು ಮೈನಸ್ ಹತ್ತು ಅಂದರೆ ಮೈನಸ್ ಮೂವತ್ತು ಸೆಂಟಿಮೀಟ್ರ್ ಆಗುತ್ತೆ ಆದರೆ ಬರೆಯುವಾಗ ಹೇಗೆ ಬರೀಬೇಕು ಮೂವತ್ತು ಸೆಂಟಿಮೀಟ್ರ್ ಅಂತ ಬರೀಬೇಕು ಅಲ್ಲಿ ನಾವು ಮೈನಸ್ ಅಂತ ಬರೀಕೆ ಹೋಗಲ್ಲ ಮೈನಸ್ ಎಂಬುದು ಚಿಹ್ನೆ ಅಷ್ಟೆ ಸಾಂಪ್ರದಾಯಿಕ ಚಿಹ್ನೆ ಸೊ ಸ ಪ್ರತಿಯೊಂಬದಿಂದ ಮೂವತ್ತು ಸೆಂಟಿಮೀಟ್ರ್ ಆಗುತ್ತೆ ಮೂರನೇ ಪ್ರಶ್ನೆ ನೀವು ನೀವು ದ ದರ್ಪಣದಿಂದ ಎಷ್ಟು ದೂರ ನಿಂತರೂ ಕೂಡ ನಿಮ್ಮ ಪ್ರತಿಬಿಂಬವು ನೇರವಾಗಿರ್ತದೆ ಆ ದರ್ಪಣಗಳು ಯಾವುವು ಅಂತ ಕೇಳ್ತಾರೆ ಒಂದನೇದಾಗಿ ನಿಮ್ಮ ದರ್ಪಣ ನಿಮ್ಮ ದರ್ಪಣದಲ್ಲಿ ವಸ್ತುವಿನ ಧ್ರುವ ಅದಕ್ಕೇನಂತಾರೆ ಏನಂತಾರೆ ಪೋಲ್ ಅಂತ ಕರೀತಾರೆ ಪಿ ಮತ್ತು ಸಂಗಮ ಬಿಂದು ಎಫ್ ನಡುವೆ ವಸ್ತುವನಿದ್ದಾಗ ಪ್ರತಿಬಿಂಬ ನೇರವಾಗಿರ್ತದೆ ಎರಡನೇದಾಗಿ ಪಿನ ದರ್ಪಣದಲ್ಲಿ ವಸ್ತು ಎಲ್ಲಿದ್ದರೂ ಕೂಡ ನೇರ ಮತ್ತು ಮಿಥ್ಯವಾದ ಪ್ರತಿಂಬ ಉಂಟಾಗುತ್ತದೆ ಅಂತೇಳ್ಬಿಟ್ಟು ಸೊ ಈ ಎರಡು ಕಂಡೀಷನ್ ಇಲ್ಲಿ ಕಂಡೀಷನ್ ಏನು ಪಿ ಮತ್ತು ಎಫ್ ಮಧ್ಯೆ ವಸ್ತು ಇರಬೇಕು ಅಂಥೇಳ್ಬಿಟ್ಟು ಆಗ ಮಾತ್ರ ಅದಾಗುತ್ತೆ ಅಂತ ಅಂಥೇಳ್ಬಿಟ್ಟು ಇನ್ನೊಂದು ಕ್ವಶನ್ನು ಒಂದು ಸಮತಲ ದರ್ಪಣದಿಂದ ಉಂಟಾಗುವ ವರ್ಧನೆ ಒಂದು ಅದರ ಅರ್ಥ ಏನು ಅಂತ ಕೇಳ್ತಿದ್ದಾರೆ ಓ ಸಮತಲ ದರ್ಪಣದಲ್ಲಿ ವರ್ಧನೆ ಒಂದು ಅಂದರೆ ಅರ್ಥ ಏನು ಅಂದರೆ ಧನಾತ್ಮಕ ಅಂದರೆ ಪ್ಲಸ್ ಪ್ರತಿಬಿಂಬ ಮಿಥ್ಯವಾಗಿರುತ್ತೆ ಅಂತರ್ಥ ನೇರವಾಗಿರುತ್ತೆ ಅಂತ ಅರ್ಥ ವರ್ಧನೆಯು ಒಂದಾಗಿರ್ತದೆ ಅಂತರ್ಥ ಅಂದರೆ ಏನು ವಸ್ತುವಿನಷ್ಟೇ ಗಾತ್ರ ಇರ್ತದೆ ಹೇಳ್ಬಿಟ್ಟು ವಸ್ತುವಿನಷ್ಟೇ ಗಾತ್ರ ಇರ್ತದೆ ಸಮತ ಅದರಪ್ಪನ ಏನು ನಿಮ್ಮ ಭಾಷೆ ಹೇಳಿದರೆ ಕನ್ನಡಿ ಕನ್ನಡಿಯಲ್ಲಿ ನೀವು ಎಷ್ಟು ಹತ್ರ ಇರ್ತದೋ ಅಷ್ಟೇ ಹತ್ರ ಕಾಣಿಸುತ್ತೆ ಅಲ್ಲಿ ಒಂದು ಕ್ಯಾಂಡಲ್ ಇಟ್ಕೊಂಡು ಆ ಕ್ಯಾಂಡ್ಲ್ ಅಷ್ಟೇ ಉದ್ದಲ್ಲಿ ಕಾಣಿಸುತ್ತೆ ಹೆಚ್ಚು ಕಮ್ಮಿ ಆಗೋಲ್ಲ ಅದಕ್ಕೆ ವರ್ಧನೆ ಒಂದು ಅಂತ ಕರೀತಾರೆ ವಸ್ತುವಿನಷ್ಟೇ ಹತ್ರ ಇರ್ತದೆ ಅಂತ ಹೇಳ್ಬಿಟ್ಟು ಅರ್ಥ ಸೊ ಇದು ನಾಲ್ಕನೇ ಪ್ರಶ್ನೆ ಇನ್ನು ಇವತ್ತಿನ ದಿವಸ ಆಯತಾಕಾರದ ಗಾಜಿನ ಚಪ್ಪಡಿಯ ಮೂಲಕ ವಕ್ರೀಭವನ ಸೊ ವಕ್ರೀಭವನ ಒಂದು ಏನಂತ ಗೊತ್ತಾಯ್ತಲ್ಲ ಆ ವಕ್ರೀಭವನ ಒಂದು ಪ್ರಯೋಗ ಮೂಲಕ ನೋಡಬೇಕಾಗಿದೆ ಈ ಸಂಬಂಧಪಟ್ಟ ಎರಡು ನಿಯಮ ಇದೆ ಅದನ್ನು ಕೊನೆಯಲ್ಲಿ ನೋಡೋಣಂತೆ ನೋಡಿ ಇದು ಒಂದು ಗಾಜಿನ ಚಪ್ಪಡಿ ಅದರ ಹೆಸರು ಎ ಬಿ ಸಿ ಡಿ ಅಂತ ಆಮೇಲೆ ಇ ಎಫ್ ಮತ್ತು ಎಫ್ ಅಂತ ಒಂದು ಎರಡು ಗುಂಡ್ಸೂಜಿ ತೊಗೋಬೇಕು ಅದನ್ನು ಇಲ್ಲಿ ಒಂದು ಒಂದು ಬಿಂದು ಮಾರ್ಕ್ ಮಾಡಬೇಕು ಎಲ್ಲಿಯೋ ಆಗ್ಬೋದು ಓ ಅಂತ ಇಲ್ಲಿ ಒಂದು ಲಂಬ ಇಳೀಬೇಕು ಹೀಗೆ ಎನ್ ಎನ್ ಡ್ಯಾಶ್ ಅಂತ ಲಂಬ ಆ ಲಂಬ ಎಳೆದುಬಿಟ್ಟು ಆ ಲಂಬಕ್ಕೆ ಒಂದು ಕೋನ ಮಾಡುವ ಹಾಗೆ ಸುಮಾರು ಮೂವತ್ತು ಡಿಗ್ರಿ ಅಥವಾ ನಲ್ವತ್ತೈದು ಡಿಗ್ರಿ ಅಥವಾ ಅರವತ್ತು ಡಿಗ್ರಿ ಆ ಥರ ಫಿಕ್ಸೆಡ್ ಆ್ಯಂಗಲ್ಸ್ ಅದಕ್ಕೇನಂತಾರೆ ತ್ರಿಕೋನಮಿತಿ ಅಂತ ಬರ್ತದೆ ಇಂಗ್ಲೀಷಲ್ಲಿ ಟ್ರಿಗ್ನಾಮಿಟ್ರಿ ಅಂತಾರೆ ಆ ಟ್ರಿಗ್ನೋಮಿಟ್ರೀಲಿ ಕೆಲವು ಫಿಕ್ಸೆಡ್ ಆ್ಯಂಗಲ್ಸ್ ಇದ್ದಾವೆ ಮೂವತ್ತು ನಲವತ್ತೈದು ಅರವತ್ತು ಹೀಗೆ ಯಾವುದೋ ಒಂದು ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ತಗೊಂಡು ಆ ಒಂದು ಕೋನ ಅಲ್ಲಿ ಮಾಡಬೇಕು ಈ ಎನ್ ಓ ಬಿಂದುನಲ್ಲಿ ಆ ಕೋನೆ ಎಷ್ಟು ಬರೋದಕ್ಕ ಸರಿ ಒಂದು ಗೆರೆ ಹೇಳ್ಕೊಬೇಕು ಆ ಗೆರೆ ಹೇಳ್ಕೊಂಬಿಟ್ಟು ಎರಡು ಗುಂಡ್ ಸೂಜಿ ಇಲ್ಲಿ ಅದೇ ಹೆಸರು ಇ ಮತ್ತು ಎಫ್ ಅಂತ ಆಮೇಲೆ ಇದು ಏನು ಎ ಬಿ ಸಿ ಡಿ ನಿನತ್ತ ಒಂದು ಗಾಜಿನ ಚಪ್ಪಡಿ ಎಲ್ಲಿಡಬೇಕು ಒಂದು ಡ್ರಾಯಿಂಗ್ ಬೋರ್ಡ್ ಮೇಲೆ ಇಡಬೇಕು ಏನು ಡ್ರಾಯಿಂಗ್ ಬೋರ್ಡ್ ಅಂದರೆ ಚಿತ್ರ ಬಿಡಿಸೋ ಬೋರ್ಡು ಸಾಫ್ಟಾಗಿರುತ್ತೆ ಅದಕ್ಕೆ ನಾಲ್ಕು ಕಡೆಯಲ್ಲಿ ನಾಲ್ಕು ಗುಣಸೂಜಿ ಚುಚ್ಚಬೇಕು ಆವಾಗ ಅದು ಕಚ್ಕೊಡುತ್ತೆ ಅದರ ಮೇಲೆ ಮಧ್ಯಭಾಗದಲ್ಲಿ ಎ ವಿ ಸಿ ಡಿ ಅಂತ ಒಂದು ಗಾಜಿನ ಚಪ್ಪಡಿ ಇಡಬೇಕು ಆ ಚಪ್ಪಡಿನಲ್ಲಿ ಇಟ್ಬಿಟ್ಟು ಈ ಥರ ಓ ಮಾರ್ಕ್ ಮಾಡಿರ್ತೀವಲ್ಲ ಈ ಲೈನ್ ಎಳೆದಿರ್ತೀವಿ ಇದಕ್ಕೇನಂತಾರೆ ಪತನ ಕಿರಣ ಅಂತ ಕರೀತಾರೆ ಆಮೇಲೆ ಈ ಇ ಮತ್ತು ಎಫ್ ಇದೆಯಲ್ಲ ಮೊದಲು ಈ ತೊಗೊಳ್ಳಿ ಈ ರೇಖೆಯಲ್ಲಿ ಬರೋ ಹಾಗೆ ಇಲ್ಲಿಯೇ ಗುಂಡ್ಸೂಜಿ ಚುಚ್ಚಬೇಕು ಜಿ ಅಂತ ಎಫ್ ಎಫರ್ಟ್ ಬರುವ ಹಾಗೆ ಎಚ್ ಸೊ ಇ ಎಫ್ ಜಿ ಎಚ್ ಎರಡು ಒಂದೇ ಲೈನ್ ಹಾಗೆ ನಾಲ್ಕು ಗುಣಸೂಜಿಗಳು ಕೂಡ ಒಂದೇ ಲೈನ್ ಬರುವ ಹಾಗೆ ಚುಚ್ಚಬೇಕು ಅಲ್ಲಿ ಆಶ್ಚರ್ಯ ಏನು ಅಂದರೆ ನೋಡಿ ಈ ಗೆರೆಯನ್ನು ಸೊ ಇದಾದ ಮೇಲೆ ಇದು ಒಂದೇ ಬರ್ತಲ್ಲ ಆಮೇಲೆ ತೆಗಿಬೇಕು ಚಪ್ಪಡಿ ತೆಗಿಬೇಕು ತೆಗೆದುಬಿಟ್ಟು ಏನು ಮಾಡಬೇಕು ಓ ಮತ್ತು ಓ ಡ್ಯಾಶನ್ನು ಸೇರಿಸ್ಬೇಕು ಡ್ಯಾಶ್ ಹೆಂಗೆ ಸಿಗ್ತದೆ ಈ ಜಿ ಮತ್ತು ಅನ್ನು ಸೇರಿಸ್ಬೇಕು ಅದು ಎಲ್ಲಿ ಸೇರುತ್ತಾ ಅಲ್ಲಿ ಓ ಡ್ಯಾಶ್ ಅಂತ ಕರ್ಕೋಬೇಕು ಆಯಿತಾ ಆಮೇಲೆ ಓ ಓ ಡ್ಯಾಶನ್ನು ಸೇರಿಸ್ಬೇಕು ನಿಜವಾಗಿರಬೇಕಾದ್ಯಾವ್ದು ಲೈನು ಈ ಲೈನು ಓ ಎಲ್ ಪಿ ಅಂತ ಆ ಲೈನ್ ಬರಬೇಕಾಗಿತ್ತು ನಿಜವಾಗಿ ಈಗ ಏನು ಬರ್ತಾ ಇದೆ ಈ ಓ ಜಿ ಎಚ್ ಅಂತ ಬರ್ತಾ ಇದೆ ಈ ಲೈನ್ ಬರ್ತಾ ಇದೆ ಸೊ ಏನಾಯ್ತು ಈಗ ಬೆಳಕಿನ ಕಿರಣ ಇದೆಯಲ್ಲ ಈ ಲೈನ್ನಲ್ಲಿ ಒಂದು ಏನಂತಾರೆ ಪತನ ಕಿರಣ ಅಂತಾರೆ ಇದನ್ನು ಓ ಓ ಡ್ಯಾಶ್ ಇದೆಲ್ಲ ಇದಕ್ಕೆ ವಕ್ರಿಮಕರಣ ಅಂತ ಕರೀತಾರೆ ಇದನ್ನು ಇದು ಹೊರಗಡೆ ಹೋಗುತ್ತೆ ಎಮರ್ಜೆಂಟ್ ರೇ ಅಂತ ಕರೀತಾರೆ ಅಲ್ವಾ ನಿರ್ಗಮನ ಕಿರಣ ಅಂತ ಕರೀತಾರೆ ಸೊ ರೇ ರಿಫ್ರ್ಯಾಕ್ಟೆಡ್ ರೇ ಎಮರ್ಜೆಂಟ್ ರೇ ಅಂತ ಹೇಳ್ತಾರೆ ಆಮೇಲೆ ಓ ಮತ್ತು ಓ ಡ್ಯಾಶ್ ಅಂದ್ರೇನು ಬಿಂದುಗಳು ಅಲ್ಲಿ ಲಂಬ ಇಳಿತೀವಿ ನಾರ್ಮಲ್ಸ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಸೊ ಗಾಜಿನ ಚಪ್ಪಡಿ ಇದನ್ನು ಏನಂತೀವಿ ಎ ಬಿ ಸಿ ಡಿ ಅಂತ ಮಾರ್ಕ್ ಮಾಡ್ತೀವಿ ಅದನ್ನು ಪ್ರಯೋಗ ನೋಡೋಣ ಹೇಗಾಗುತ್ತೆ ಅಂತ ನೀವು ಪ್ರಯೋಗ ಮಾಡೋದಾದರೆ ಈ ಥರ ಮಾಡಬೇಕಾಗತ್ತೆ ಏನು ಮಾಡಬೇಕು ಒಂದು ಗಾಜಿನ ಡ್ರಾಯಿಂಗ್ ಬೋರ್ಡ್ ತಗೋಬೇಕು ಇದನ್ನು ನೀವು ಪ್ರಯೋಗಶಾಲೆಯಲ್ಲಿ ಮಾಡಬೇಕು ಇದನ್ನು ಯಾಕೆ ತೋರಿಸ್ತಾ ಇದ್ದೀವಿ ಅಂತ ಹೇಳಿದರೆ ನೀವು ಮುಂದೆ ಪೀಸ್ನಲ್ಲಿ ನೀವೇ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀವಿ ಸೊ ಮೊದಲೇನು ಮಾಡಬೇಕು ನೋಡಿ ಇದು ಡ್ರಾಯಿಂಗ್ ಬೋರ್ಡ್ ಇದು ಡ್ರಾಯಿಂಗ್ ಬೋರ್ಡು ನೋಡಿ ಇವಾಗ ಬೋರ್ಡ್ನಲ್ಲಿ ಏನು ಚಿತ್ರ ಬಿಡಿಸಿದೀವೋ ಅದು ಪ್ರಾಯೋಗಿಕವಾಗಿ ಹೀಗೆ ಮಾಡಬೇಕಾಗುತ್ತೆ ನೋಡಿ ಇದಕ್ಕೆ ಡ್ರಾಯಿಂಗ್ ಬೋರ್ಡ್ ಅಂತ ಕರೀತಾರೆ ಈ ಡ್ರಾಯಿಂಗ್ ಬೋರ್ಡ್ ಮೇಲೆ ಒಂದು ಹಾಳೆ ಹೇಳಿದೆ ನೋಡಿ ಈಗ ಡ್ರಾಯಿಂಗ್ ಹಾಳೆ ಅಂತ ಕರೀತಾರೆ ಆ ಡ್ರಾಯಿಂಗ್ ಹಾಳೆಯನ್ನು ಇದು ಡ್ರಾಯಿಂಗ್ ಪಿನ್ ಅಂತ ಕರೀತಾರೆ ಡ್ರಾಯಿಂಗ್ ಪಿನ್ ಅನ್ನು ಚುಚ್ಚಬೇಕು ಸರಿನಾ ಆಮೇಲೆ ಇದು ಗಾಜಿನ ಚಪ್ಪಡಿ ಕಾಣಿಸ್ತಾ ಇದೆಯಾ ಗಾಜಿನ ಚಪ್ಪಡಿ ಈ ಚಪ್ಪಡಿಯನ್ನು ಇದ್ರ ಮೇಲೆ ಇಡಬೇಕು ಹೀಗೆ ಎ ಬಿ ಸಿ ಡಿ ಅಂತ ಕರೀತಾರೆ ಎ ಬಿ ಸಿ ಡಿ ಅಂತ ಕರೀತಾರೆ ಈ ಚಪ್ಪಡಿಯನ್ನು ಕರೆಕ್ಟಾಗಿ ಇದ್ರ ಮೇಲೆ ಇಡಬೇಕು ಗೊತ್ತಾಯ್ತಾ ಈಗ ತೆಗಿತೀನಿ ಯಾಕೆಂದ್ರೆ ಹಿಡ್ಕೊಳ್ಳಿಕ್ಕಾಗಲ್ಲ ಇಲ್ಲಿ ನೋಡಿ ಇದು ಲಂಬ ಅಂತ ಕರೀತಾರೆ ಇಲ್ಲಿ ಲಂಬ ಗೆರೆ ಎಳ್ದೇನಲ್ಲ ಇದು ಲಂಬ ಇದು ಲಂಬ ಇದು ಆ ಲಂಬದಲ್ಲಿ ಕೋನ ಮಾಡಬೇಕು ಇಲ್ಲಿ ಕೋನ ಮಾಡಿ ಒಂದು ಗೆರೆ ಎಳ್ದಿದೆ ಆ ಎಷ್ಟು ಕೋನ ಮಾಡಿದೆ ಅಷ್ಟೇ ಕೋನ ನೋಡ್ಕೊಬೇಕು ಇಲ್ಲಿ ಗುಣಸೂಜಿ ಎರಡು ಇಡಬೇಕು ಗುಣಸೂಜಿ ಈ ಗುಣಸೂಜಿ ಯಾವ ಲೈನ್ ಬರ್ತದೋ ಅದೇ ಲೈನಲ್ಲಿ ಇಲ್ಲಿ ಎರಡು ಸುಚ್ಚಬೇಕು ಇದನ್ನು ನಾವು ಇ ಎಫ್ ಅಂತ ಕರೆದ್ರೆ ಅದೇ ಥರ ಇಲ್ಲಿ ಜಿ ಎಚ್ ಎಳಿಬೇಕು ಒಂದು ಜಿ ಇನ್ನೊಂದು ಹೆಚ್ಚಂತ ನೋಡಿ ಇದು ಒಂದೇ ಲೈನ್ ಬರಬೇಕು ಆ ಥರ ಹೇಳ್ಕೊಬೇಕು ಯಾವಾಗ ಬರ್ತದೆ ಒಂದೇ ಲೈನಲ್ಲಿ ಚಪ್ಪಡಿ ಇಟ್ಟಾಗ ಮಾತ್ರ ಚಪ್ಪಡಿ ತೆಗೆದ ಏನಾಗುತ್ತೆ ನೋಡಿ ಚಪ್ಪಡಿ ತೆಗ್ದೀನಿ ತೆಗೆದಾಗ ಅದು ದಾರಿ ತಪ್ಪಿದ ಕಾಣಿಸುತ್ತೆ ನಮಗೆ ಇದು ಪತನ ಕಿರಣ ಇದು ವಕ್ರೀಮ ಕಿರಣ ಇದು ನಿರ್ಗಮನ ಕಿರಣ ಅಂತ ಕರೀತಾರೆ ಆ್ಯಕ್ಚುಲಿ ಹೀಗೆ ಹೋಗ್ಬೇಕಾಯ್ತದು ಈ ಲೈನಲ್ಲಿ ಹೋಗಬೇಕಾಗಿತ್ತು ಅದು ಹೀಗೆ ದಿಕ್ ಬದಲಾಯಿಸಿದೆ ದಿಕ್ ಬದಲಾಯಿಸೋದಕ್ಕೆ ಏನು ಕರೀತಾರೆ ವಕ್ರೀಭವನ ಅಂತ ಕರೀತಾರೆ ರಿಫ್ರ್ಯಾಕ್ಷನ್ ಅಂತ ಕರೀತಾರೆ ಯಾಕೆ ಯಾವಾಗ್ತಾ ಇದೆ ಇಲ್ಲಿ ಮಾಧ್ಯಮಗಳು ಅಂತ ಹೇಳ್ತಾರೆ ಆ ಮಾಧ್ಯಮ ಅಂದಾಗ ಇಲ್ಲಿ ಎರಡು ಥರ ಮಾಧ್ಯಮಗಳು ಒಂದು ಸಾಂದ್ರ ಮಾಧ್ಯಮ ಇನ್ನೊಂದು ವಿರಳ ಮಾಧ್ಯಮ ಅಂತ ಹೇಳ್ತಾರೆ ಆ ಸಾಂದ್ರ ಮಾಧ್ಯಮ ಮತ್ತು ವಿರಳ ಮಾಧ್ಯಮ ಅಂತ ಹೇಳ್ತಾರೆ ಈಗ ತಾಯಿ ನಿಮಗೆ ಪ್ರಯೋಗವನ್ನು ತೋರಿಸಿದೆ ಅದೇ ನೀವು ಟೇಬಲ್ ಮೇಲೆ ಇಟ್ಕೊಂಡು ಮಾಡಬೇಕಾಗುತ್ತೆ ಅದನ್ನು ಕೈಲಿಟ್ಟು ತೋರಿಸಿದ್ದೀನಿ ಅದಕ್ಕೆ ಇನ್ನೊಮ್ಮೆ ಅದನ್ನು ಇದಕ್ಕೆ ಸಂಬಂಧ ತರ್ತಾ ಇದ್ದೀನಿ ಎ ಬಿ ಸಿ ಡಿ ಅಂದರೆ ಏನೋದು ಗಾಜಿನ ಚಪ್ಪಡಿ ಎಲ್ಲಿಟ್ಟಿದೆ ಅದನ್ನು ಡ್ರಾಯಿಂಗ್ ಶೀಟ್ ಮೇಲೆ ಇಟ್ಟಿದೆ ಎರಡು ಪಿನ್ಗಳು ಯಾವುದು ಇ ಮತ್ತು ಎಫು ಇದೇನು ಎನ್ ಎನ್ ಡ್ಯಾಶ್ ಅಂದ್ರೇನು ಏನು ಲಂಬಗಳು ಎಮ್ ಎಮ್ ಡ್ಯಾಶ್ ಇನ್ನೊಂದು ಲಂಬ ಇದು ಈ ಗುಂಡು ಸೂಜಿಗಳು ಎಲ್ಲಿ ಇರ್ತವೋ ಅದೇ ಲೈನ್ ಬರವಾಗಿ ಜೀ ಮತ್ತು ಹೆಚ್ಚನ್ನು ಚುಚ್ಚಬೇಕು ಆಮೇಲೆ ಎಲ್ಲವನ್ನು ತೆಗಿಬೇಕು ತೆಗೆದುಬಿಟ್ಟು ಎಲ್ಲವನ್ನು ಜೋಡಿಸುವಂಥದ್ದು ಗೊತ್ತಾಯ್ತಾ ಇವಾಗ ಅದನ್ನೇ ನಾವು ಹೇಗೆ ಬರೀಬೇಕು ಅಂತ ನೋಡೋಣ ಪರೀಕ್ಷೆ ತಿಳ್ಕೊಳ್ಳಿ ಆವಾಗ ಅದನ್ನೇ ಬರಿಬೇಕಾಗತ್ತೆ ಒಂದು ಡ್ರಾಯಿಂಗ್ ಹಲಿಗೆ ಮೇಲೆ ಬಿಳಿ ಕಾಗದ ಹಾಳೆಯನ್ನು ಡ್ರಾಯಿಂಗ್ ಪಿನ್ಗಳ ಸಹಾಯದಿಂದ ಅಂಟಿಸಬೇಕು ಡ್ರಾಯಿಂಗ್ ಅಂತ ಉಪಯೋಗಿಸಿರೋದು ಇಂಗ್ಲೀಷ್ ಪದ ಅದು ಏನು ಡ್ರಾಯಿಂಗ್ ಅಂದರೆ ಚಿತ್ರ ಅಂತರ್ಥ ಚಿತ್ರ ಮಾಡುವಂಥದ್ದು ಅಂತರ್ಥ ಆಯತಾಕಾರದ ಜಾಜಿನ ಚಪ್ಪಡಿ ಅದು ದಪ್ಪವಾಗಿರುತ್ತೆ ಗಾಜಿಂದ ಅದು ಹಾಳೆ ಮಧ್ಯಭಾಗಲಿ ಇರಿಸಬೇಕು ಇರಿಸ್ಬಿಟ್ಟು ಅದನ್ನು ಮಾರ್ಕ್ ಮಾಡಬೇಕು ಪೆನ್ಸಿಲ್ ಸಹಾಯದಿಂದ ರೇಖೆಗಳನ್ನು ಎಳೆಯಬೇಕು ಎ ಬಿ ಸಿ ಡಿ ಅಂತ ಸುತ್ತಲೂ ಪೆನ್ಸಿಲಿಂದ ಗೆರೆ ಎಳೆಯಬೇಕು ಆಯಿತಾ ಒಂದೇ ರೀತಿಯ ನಾಲ್ಕು ಗುಂಡು ಪಿನ್ನುಗಳನ್ನು ತೆಗೆದುಕೊಳ್ಳಬೇಕು ಆ ಗುಂಡ್ ಪಿಂಡು ತಗೊಂಡು ಅದೇನು ಮಾಡಬೇಕು ಎ ಬಿ ಅಂಚಿನೊಂದಿಗೆ ಒಂದು ರೇಖೆಯನ್ನು ಉಂಟು ಮಾಡುವಂತೆ ಎರಡು ಪಿನ್ನು ಇ ಮತ್ತು ಎಫ್ ಅನ್ನು ಒಂದು ರೇಖೆ ಅಂತ ಹೇಳಿದ್ದಾರೆ ಹೆಂಗೆ ಮಾಡೋದು ಒಂದು ಕೋನ ಮಾಡ್ಕೊಳ್ಳಿ ಆಗ ಹೇಳಿದಾಗೆ ಮೂವತ್ತು ಡಿಗ್ರಿ ಅಥವಾ ಅರುವತ್ತು ಡಿಗ್ರಿ ಕೋನ ಮಾಡಿಕೊಂಡು ಅದನ್ನು ಎಳಿಬೇಕಾಗತ್ತೆ ಇ ಮತ್ತು ಎಫ್ಗಳಿಗೆ ಪ್ರತಿಬಿಂಬಗಳಾಗಿ ಚಪ್ಪಡಿಯ ವಿರುದ್ಧ ಅಂಚಿನಿಂದ ಸಿ ಮತ್ತು ಡಿ ಇನ್ನೆರಡು ಎರಡು ಇನ್ನೆರಡು ಪಿಂಚ್ ಇನ್ನೆರಡು ಪಿನ್ನುಗಳು ಜಿ ಮತ್ತು ಹೆಚ್ಚನ್ನು ಚುಚ್ಚಬೇಕು ಸಿ ಡಿ ಅಂಚಿನಿಂದ ಇದು ತಗೊಂಡು ಎ ಬಿ ಅಂಚಿಂದ ಸಿ ಡಿ ಅಂಚಿನ ತೊಗೋಬೇಕು ಪಿನ್ನುಗಳು ಮತ್ತು ಚಪ್ ಗಾಜಿನ ಚಪ್ಪಡಿ ತೆಗಿಬೇಕು ತೆಗೆದುಬಿಟ್ಟು ಇ ಮತ್ತು ಎಫ್ಗಳ ತುದಿಗಳನ್ನು ಸೇರಿಸಿ ಸೇರಿಸಿ ರೇಖೆಯನ್ನು ಎ ಬಿ ಹೆಂಚಿನವರೆಗೆ ವರ್ಧಿಸಬೇಕು ಇ ಎಫ್ ಎ ಬಿಯನ್ನು ಓ ಬಿಂದು ಸಂಧಿಸಲಿ ಅಂತ ಸೊ ಓ ಬಿಂದ ಸೇರಿಸ್ಬೇಕು ಆ ಥರ ಅದನ್ನು ಹೇಳ್ಕೊಬೇಕು ಸರಿನಾ ಆಮೇಲೆ ಅದನ್ನು ಇನ್ನೊಂದು ಕಂಟಿನ್ಯೂ ಮಾಡೋಣ ಜಿ ಮತ್ತು ಎಚ್ ಪಿನ್ಗಳ ತುದಿಗಳನ್ನು ಸೇರಿಸಿ ಸಿ ಡಿ ಅಂಚನೆ ವರ್ಧಿಸಬೇಕು ಎಚ್ ಜಿಯು ಸಿ ಡಿಯನ್ನು ಓ ಡ್ಯಾಶಲ್ಲಿ ಸಂಧಿಸಲಿ ಸೊ ಎಚ್ ಜಿಯಿಂದ ಕೆಳಗಡೆ ಇರುವಂಥದ್ದು ಸಿಡಿಯನ್ನು ಸೇರಿಸ್ಬೇಕು ಓ ಡ್ಯಾಶಲ್ಲಿ ಓ ಮತ್ತು ಓ ಡ್ಯಾಶನ್ನು ಸೇರಿಸಿ ಚಿತ್ರದಲ್ಲಿ ತೋರಿಸಿದಂತೆ ಬಿಂದುಗಳ ರೇಖೆಯನ್ನು ಇ ಎಫನ್ನು ಪಿ ವರೆಗೆ ವರ್ಧಿಸಬೇಕು ಸೊ ಇ ಎಫನ್ನು ಸ್ಟ್ರೈಟ್ ದೊಡಿಸ್ಬೇಕು ಅದು ನಿಜವಾಗಿರ್ಬೇಕಾದ ಲೈನ್ ಅದು ಈಗ ಬಂದಿರೋ ಲೈನ್ ಬೇರೆ ಈಗ ಬಂದಿರೋ ಲೈನ್ ಯಾವುದು ಓ ಓ ಡ್ಯಾಶ್ ಅಂತ ಎ ಬಿ ಮೇಲೆ ಓ ಬಿಂದಿನಲ್ಲಿ ಎನ್ ಎನ್ ಡ್ಯಾಶ್ ಲಂಬವನ್ನು ಡ್ಯಾಶ್ ಬಿಂದಿನಲ್ಲಿ ಎಮ್ ಎಮ್ ಡ್ಯಾಶ್ ಲಂಬವನ್ನು ಎಳೆಯಬೇಕು ಸೊ ಲಂಬ ಎಳಿಬೇಕಲ್ಲಿ ಆಮೇಲೆ ಏನು ಗೊತ್ತಾಗುತ್ತೆ ನಮಗೀಗ ಬೆಳಕಿನ ಕಿರಣವು ತನ್ನ ದಿಕ್ಕನ್ನು ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮಕ್ಕೆ ಅಂದರೆ ಯಾವುದು ಗಾಳಿಯಿಂದ ಗಾಜಿಗೆ ಓವಿನಿನಲ್ಲಿ ಹೋಗುತ್ತೆ ಮತ್ತು ಓಡಾಶಿನ ಏನಾಗುತ್ತೆ ಗಾಜಿಂದ ಗಾಳಿಗೆ ಹೋಗುತ್ತೆ ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ತನ್ನ ದಿಕ್ಕನ್ನು ಬದಲಾಯಿಸಿದೆ ಅಂತ ಅಂತೇಳ್ಬಿಟ್ಟರು ಅರ್ಥ ಆಗ್ತಾ ಇದೆಯಾ ಹೆಂಗ ಹೇಳ್ತೀರಿ ನೀವು ಸಾಂದ್ರ ಯಾವುದು ವಿರಳ ಯಾವುದು ಅಂತ ಕಣಗಳ ಒಂದು ದೂರ ಹೆಂಗಿರುತ್ತೆ ಅಂತ ಕಣಲು ದೂರ ದೂರ ಅದನ್ನು ವಿರಳ ಮಾಧ್ಯಮ ಅಂತ ಕರೀತಾರೆ ಕಣದ ಒತ್ತೊತ್ತಾಗಿದ್ದರೆ ಸಾಂದ್ರ ಮಾಧ್ಯಮ ಅಂತ ಕರೀತಾರೆ ಹೆಂಗೆ ಗೊತ್ತಾಗ್ತಿದ್ದರಿಂದ ಬೆಳಕಿನ ಕಿರಣವು ಒಂದು ಮಾಧ್ಯಮ ಇನ್ನೊಂದು ಮಾಧ್ಯಮಕ್ಕೆ ಚಲಿಸುವಾಗ ಅಂದರೆ ಗಾಳಿ ಇದ್ದದ್ದು ಗಾಜಿಗೆ ಚಲಿಸುವಾಗ ಮತ್ತು ಗಾಜಿಯಿಂದ ಗಾಳಿಗೆ ಹೋಗುವಾಗ ಒಕ್ಕರಿಭವನ ಹೊಂದುತ್ತದೆ ಅಂತ ದಿಕ್ಕನ್ನು ಬದಲಾಯಿಸ್ತದೆ ಯಾಕೆ ಬದಲಾಯಿಸುತ್ತೆ ಅಂತ ನಿಮ್ಗೆ ಅನಿಸ್ಬೋದು ಆ ಬದಲಾಯಿಸಿ ಕಾರಣ ಏನು ಅಂದರೆ ಅಲ್ಲಿ ವೇಗದಲ್ಲಿ ವ್ಯತ್ಯಾಸ ಆಗುತ್ತೆ ಇವಾಗ ನಿಯಮ ನೋಡೋಣ ಸೊ ಇದಕ್ಕೇನೆಂತಾರೆ ಲಾಸ್ ಆಫ್ ರಿಫ್ರ್ಯಾಕ್ಷನ್ ಅಂತ ಕರೀತಾರೆ ಅಂದರೆ ಆಗ ಮೊನ್ನೆ ಮೊದಲು ನಾವು ಲಾಸ್ ಆಫ್ ರಿಫ್ಲೆಕ್ಷನ್ ನೋಡಿದ್ದೀವಿ ಪ್ರತಿಫಲ ನಿಯಮ ನೋಡಿದ್ದೀವಿ ಇವಾಗ ವಕ್ರೀಭವ ನಿಯಮಗಳು ಒಂದೇ ನಿಯಮ ಏನು ಹೇಳ್ತದೆ ಪತನ ಕಿರಣ ಅಂದರೆ ಇ ಎಫ್ ಇತ್ತಲ್ಲ ಇ ಎಫ್ ಒ ವಕ್ರಿಮ ಕಿರಣ ಅಂದರೆ ಯಾವುದು ಒ ಡ್ಯಾಶ್ ಮತ್ತು ಎರಡು ಮಾಧ್ಯಮಗಳ ಸಂಪರ್ಕ ಮೇಲ್ಮೈ ಪತ್ರ ಮೇಲಿಂದ ಹೇಳಿದ ಲಂಬಗಳು ಅಂದರೆ ಎನ್ ಎನ್ ಡ್ಯಾಶ್ ಮತ್ತು ಎಮ್ ಎಮ್ ಡ್ಯಾಶ್ ಇವೆಲ್ಲವೂ ಕೂಡ ಒಂದೇ ಸಮತಲ್ಲಿ ಇರ್ತದೆ ಅಂತ ಹೇಳ್ಬಿಟ್ಟು ಅಂದರೆ ಈಗ ಟೇಬಲ್ ಮೇಲೆ ಮಾಡಿದರೆ ಟೇಬಲ್ ಮೇಲೆ ಇರ್ತದೆ ಅಥವಾ ಡ್ರಾಯಿಂಗ್ ಬೋರ್ಡ್ ಮಾಡಿದರೆ ಡ್ರಾಯಿಂಗ್ ಬೋರ್ಡ್ ಇರ್ತದೆ ಬೋರ್ಡಲ್ಲಿ ಮಾಡಿದರೆ ಬೋರ್ಡಲ್ಲಿ ಇರ್ತದೆ ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ಕೊಟ್ಟಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು ಐ ಅಂತ ಕರೀತಾರೆ ಕೋನದ ಸೈನ್ ಆರ್ ಅವಳ ಅನುಪಾತವು ಸ್ಥಿರವಾಗಿರುತ್ತದೆ ಅಂದರೆ ಸೈನ್ ಐ ಬೈ ಸೈನ್ ಆರ್ ಈಸ್ ಈಕ್ವಲ್ ಟು ಒಂದು ಸ್ಥಿರಾಂಕ ಏನು ಸೈನ್ ಸೈನ್ ಅಂದರೆ ಸೈನ್ ನಿಮ್ಗೆ ಗೊತ್ತಿರೋದು ಸಿಗ್ನೇಚರ್ ಅಂತ ಕೇಳಿದಾರೆ ನೀವು ನಿಮ್ಮ ಭಾಷೆಯಲ್ಲಿ ಸೈನ್ ಅಂದರೆ ಅರ್ಥ ಏನು ಸೈನ್ ಮಾಡೋದು ಅಂತ ಇದು ಅರ್ಥ ಅಲ್ಲ ಎಸ್ ಐ ಎನ್ ಇ ಅಂತ ಬರ್ತದೆ ಸೈನ್ ಇಲ್ಲೇನಂದರೆ ಒಂದು ಲಂಬಕೋನ ತ್ರಿಕೋನ ಇದು ನಿಮಗೊಂದು ಪಾಠ ಇದೆ ತ್ರಿಕೋನ ಮೈತಿ ಅಂತ ಬರ್ತದೆ ಇಂಗ್ಲೀಷಲ್ಲಿ ಟ್ರಿಗ್ನೊಮೆಟ್ರಿ ಅಂತ ಕರೀತಾರೆ ಇಲ್ಲಿ ಕೋನವನ್ನು ನಾವು ತೀಟಾ ಅಂತ ಕರೆದ್ರೆ ತೀಟ ಅಂದ್ರೆ ಹೆಸರು ಅದಷ್ಟೇ ಆ ಟೀಟಾ ಅಂತ ಕರೆದಾಗ ಇಲ್ಲಿ ನಾವು ಎ ಬಿ ಸಿ ಅಂತ ಹೆಸರು ಕೊಟ್ಟರೆ ಸೈನ್ ಸೈನ್ ಟೀಟಾ ಅಂದರೆ ಏನಾಗುತ್ತೆ ಟೀಟಾ ಕೋಣದ ಸೈನ್ ಅಂದರೆ ಏನಾಗುತ್ತೆ ಇದನ್ನು ನಾವು ಎಕ್ಸ್ ಅಂತ ಕರೆದ್ರೆ ಇದನ್ನು ವೈ ಅಂತ ಕರೆದ್ರೆ ಇದನ್ನು ಆರ್ ಅಂತ ಕರೆದ್ರೆ ಇದು ಕೋಣದ ವಿರುದ್ಧ ಇರುವಂಥ ಲಂಬ ಇದು ಇದು ಲಂಬ ಕೋಣ ತ್ರಿಕೋನ ಸೊ ವೈ ಬೈ ಆರ್ ಅಂತ ಕರಿತೀವಿ ವೈ ಬೈ ಆರ್ ಅಂತ ವೈ ಅಂದ್ರೆ ಏನು ವಿರುದ್ಧ ಬಾಹು ಕೋಣದ ವಿರುದ್ಧ ಬಾಹು ಆರ್ ಅಂದ್ರೆ ಏನು ವಿಕಿರಣ ಸೊ ವಿರುದ್ಧ ಬಾಹು ಬೈ ವಿಕಿರಣ ಈ ಅನುಪಾತಕ್ಕೆ ಏನಂತಾರೆ ಸೈನ್ ತೀಟಾ ಅಂತ ಕರೀತಾರೆ ಏನು ಹೇಳ್ತಾರೆ ಎರಡನೇ ನಿಯಮ ಇದಕ್ಕೆ ಸ್ನನ್ಲ ನಿಯಮ ಅಂತಲೂ ಕರೀತಾರೆ ಇಲ್ಲಿ ನೋಡಿ ನಿರ್ದಿಷ್ಟ ಬಣ್ಣ ಮತ್ತು ಕೊಟ್ಟಿರುವ ಜೋಡಿ ಮಾಧ್ಯಮ ಅದಕ್ಕೆ ಸಂಬಂಧಪಟ್ಟ ಹಾಗೆ ಉದಾಹರಣೆ ನಾವು ಈಗ ಮಾಡಿದ್ದೀಗ ಏನು ಗಾಳಿ ಮತ್ತು ಗಾಜು ಸಂಬಂಧಪಟ್ಟ ಹಾಗೆ ಸೈನ್ ಐ ಬೈ ಸೈನ್ ಆರ್ ಸೈನ್ ಬರೆಯುವಾಗ ಎಸ್ ಐ ಎನ್ ಅಂತ ಬರೆದು ಸಾಕು ಆ್ಯಕ್ಚುಲಿ ಎಸ್ ಐ ಎನ್ ಈ ಬರಿಬೇಕು ಎಸ್ ಐ ಎನ್ ಬರೆದು ಸಾಕು ಐ ಅಂದರೆ ಪತನ ಕೋನ ಆರ್ ಅಂದರೆ ವಕ್ರಿಮ ಕೋನ ಇವುಗಳ ಅನುಪಾತ ಇದು ಒನ್ ಟು ಒಂದು ಅರ್ಥ ಏನು ಒಂದನೇ ಮಾಧ್ಯಮದಿಂದ ಎರಡನೇ ಮಾಧ್ಯಮಕ್ಕೆ ಅಂತ ಅದು ಹಾಕಿರುವಂಥದ್ದು ಒನ್ ಟು ಅಂದರೆ ಸೊ ಈ ಅನುಪಾತಕ್ಕೆ ಏನು ಕರೀತಾರೆ ಒಂದು ವಕ್ರೀಭವನ ಸ್ಥಿರಾಂಕ ಅಂತ ಕರೀತಾರೆ ಇದು ಎರಡನೇ ನಿಯಮ ಸೊ ಈ ನಿಯಮವನ್ನು ನೋಡ್ಕೊಳ್ಳಿ ಭಾಳ ಮುಖ್ಯವಾದ್ದು ಒಂದನೇದಾಗಿ ಎಲ್ಲವೂ ಕೂಡ ಒಂದೇ ಸಮತಲಿರ್ತದೆ ಅಂತ ಎರಡನೇದು ಸೈನ್ ಐ ಬೈ ಸೈನ್ ಆರ್ ಇಸ್ ಎ ಕಾನ್ಸ್ಟೆಂಟ್ ಒಂದು ಸ್ಥಿರಾಂಕವಾಗಿರ್ತದೆ ಅದನ್ನು ಆ್ಯಕ್ಚುಲಿ ಮ್ಯೂ ಅಂತ ಕರೀತಾರೆ ಯು ಅಂತ ಕೇಳಿದ್ದಾರೆ ನೀವು ಯುವಗೆ ಒಂದು ಬಾಲ ಇಟ್ಟರೆ ಮ್ಯೂ ಅಂತಾಗತ್ತೆ ಸೊ ಅದು ಓದುವಾಗ ಬೆಕ್ಕು ಕೂಗುತ್ತಲ ಆ ಥರ ಮ್ಯೂ ಅಂತ ಓದ್ತಾರೆ ಸೊ ಮ್ಯೂ ಈಸ್ ಈಕ್ವಲ್ಡ್ ಸೈನ್ ಐ ಬೈ ಸೈನ್ ಆರ್ ಅಂತ ಕರೀತಾರೆ ಅದು ಒಂದೊಂದು ವಸ್ತುವಿಗೆ ಒಂದೊಂದು ಥರ ಇರತ್ತೆ ನೋಡಿ ಉದಾಹರಣೆಗೆ ಇಲ್ಲಿ ಮಾಧ್ಯಮ ಗಾಳಿ ನಾವು ಮಾಡಿದ ಪ್ರಯೋಗದಲ್ಲಿ ಸೊ ಗಾಳಿಯಿಂದ ಮಾಧ್ಯಮ ಗಾಜಿಗೆ ಪ್ರವೇಶ ಆಯಿತು ಇದನ್ನು ಏನು ಕರೀತಾರೆ ಈ ಒಂದು ಪತನ ಕಿರಣ ಅಂತ ಕರೀತಾರೆ ಇದನ್ನು ವಕ್ರಿಮ ಕಿರಣ ಅಂತ ಕರೀತಾರೆ ಈ ಐ ಅಂದ್ರೇನು ಪತನ ಕೋನ ಅಂತ ಕರೀತಾರೆ ಆರ್ ಅಂದ್ರೇನು ವಕ್ರಿಮ ಕೋನ ಅಂತ ಕರೀತಾರೆ ಈ ಸೈನ್ ಐ ಬೈ ಸೈನ್ ಆರ್ ಎಂಬ ಅನುಪಾತ ಏನಾಗಿರ್ತದೆ ಸ್ಥಿರಾಂಕವಾಗಿರುತ್ತದೆ ಇದಕ್ಕೇನಂತಾರೆ ವಕ್ರೀಭವನ ಸೂಚ್ಯಾಂಕ ಅಂತ ಕರೀತಾರೆ ಈ ಥರ ವ್ಯತ್ಯಾಸ ಆಗಲಿ ಕಾರಣ ಏನು ಅಂದರೆ ವೇಗ ವ್ಯತ್ಯಾಸ ಆಗುತ್ತೆ ನೋಡಿ ಎರಡು ಮಾಧ್ಯಮಕ್ಕೆ ಸಂಬಂಧಿಸಿದಂತೆ ದಿಕ್ಕಿನ ಬದಲಾವಣೆಯಲ್ಲಿ ಉಂಟಾದ ಪ್ರಮಾಣವನ್ನು ವಕ್ರೀಭವನ ಚಾಂಕ ಅಂತಾರೆ ಇಂಗ್ಲೀಷಲ್ಲಿ ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ಅಂತ ಕರೀತಾರೆ ಇದು ಒಂದೊಂದು ವಸ್ತುವಿಗೆ ಒಂದೊಂದು ಥರ ಇರುತ್ತೆ ಅಲ್ವಾ ಇದನ್ನು ಉದಾಹರಣೆಗೆ ಇದರ ವೇಗ ಇಲ್ಲಿ ಇದರ ಬೇಗ ವಿ ಒನ್ ಇಟ್ಕೊಂಡ್ರೆ ಇದರ ಬೇಗ ವಿ ಟೂ ಅಂತ ಇಟ್ಕೊಂಡ್ರೆ ಆವಾಗ ಆ ವೇಗದ ಅನುಪಾತ ಏನು ಬರ್ತದೆ ವಿ ಒನ್ ಬೈ ವಿ ಟೂ ಅಂತ ಬರೀತೀವಿ ವಿ ಒನ್ ಅಂದ್ರೇನು ಒಂದನೇ ಮಾಧ್ಯಮದಲ್ಲಿ ಅದರ ವೇಗ ಮಾಧ್ಯಮ ಒಂದರಲ್ಲಿ ಬೆಳಕಿನ ವೇಗ ವಿ ಟು ಏನು ಮಾಧ್ಯಮ ಎರಡರಲ್ಲಿ ಬೆಳಕಿನ ವೇಗ ಸೊ ವಿ ಒನ್ ಬೈ ವಿ ಟಿ ಅಂತೂ ಬರೀಬೋದು ಈ ಅನುಪಾತಕ್ಕೆ ಬರೆಯುವಾಗ ಎನ್ ಟು ಒನ್ ಅಂತ ಬರಿತೀವಿ ಟು ಅಂದರೆ ಮಾಧ್ಯಮ ಎರಡು ಒನ್ ಅಂದರೆ ಮಾಧ್ಯಮ ಒಂದು ಹೇಳ್ಬಿಟ್ಟು ಸೊ ಇಲ್ಲಿ ಮಾಧ್ಯಮ ಒಂದು ನಿರ್ವಾತವಾಗಿದ್ದರೆ ಅಥವಾ ಆಗಿದ್ದರೆ ಮಾಧ್ಯಮ ಎರಡು ವಕ್ರೀಭವನ ಸೂಚ್ಯಂಕವನ್ನು ನಿರ್ವಾತಕ್ಕೆ ಪರಿಗಣನೆ ಇದನ್ನು ನಿರಪೇಕ್ಷ ವಕ್ರೀಮನ ಸೂಚ್ಯಂಕ ಅಂತ ಕರೀತಾರೆ ಇಲ್ಲಿ ಒಂದು ವಿಷಯ ನೀವು ತಿಳ್ಕೊಬೇಕು ನಿರ್ವಾತದಲ್ಲಿ ಬೆಳಕಿನ ವೇಗ ಎಷ್ಟೋ ಮೂರು ಇಂಟು ಹತ್ರಗಾತ ಎಂಟು ಮೀಟರ್ ಪರ್ ಸೆಕೆಂಡ್ ನಿರ್ವಾತದಲ್ಲಿ ಇದು ಬೇರೆ ಬೇರೆ ಮಾಧ್ಯಮದಲ್ಲಿ ಬೇರೆ ಬೇರೆ ಥರ ಇರುತ್ತೆ ಗಾಳಿ ಸ್ವಲ್ಪ ಕಡಿಮೆ ಇರುತ್ತೆ ಸೊ ಒಂದೊಂದು ಮಾಧ್ಯಮ ಒಂದೊಂದು ಥರ ಬರುತ್ತೆ ಈ ಅನುಪಾತ ಬರಿಬೇಕು ಎನ್ ಎಂ ಅಂತ ಕರೆದ್ರೆ ಆದರೆ ಮ್ಯೂ ಅಂತ ಹೇಳ್ಬೋದು ಎನ್ ಅಂತ ಬರಿಬೋದು ಸೊ ಬೆಳೆ ಗಾಳಿಯಲ್ಲಿ ಬೆಳಕಿನ ವೇಗ ಸಿ ಅದರ ವೇಗ ಇಷ್ಟು ಮೂರು ಎಂಟು ಹತ್ತರಿಗೂ ಎಂಟು ಮೀಟರ್ ಪರ್ ಸೆಕೆಂಡ್ ಮಾಧ್ಯಮದ ಬೆಳಕಿನ ವೇಗ ವಿ ಇವಾಗ ಯಾಕೆ ಬೆಳಕಿನ ವೇಗ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಕೇಳ್ಬೋದು ಆ ಬೆಳಕಿನ ಕಿರಣ ಹೋಗುವಾಗ ಕಣಗಳು ಒತ್ತೊತ್ತಾಗಿದ್ರೇನಾಗುತ್ತೆ ಅದರಲ್ಲಿ ಹೋಗಲಿಕ್ಕೆ ಕಷ್ಟ ಆಗುತ್ತೆ ಉದಾಹರಣೆ ನೀವು ಒಂದು ರಶ್ ಇರುವ ಜಾಗಕ್ಕೆ ಜಾತ್ರೆಯಲ್ಲಿ ಹೋಗುವಾಗ ತುಂಬ ರಶ್ ಇದ್ದರೆ ನಿಮಗೆ ಒಳಗೆ ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ ನಿಧಾನವಾಗಿ ತಳಸ್ಕೊಂಡು ಬಳಸ್ಕೊಂಡು ಹೋಗಬೇಕಾಗತ್ತೆ ಸುಲಭ ಹೋಗೋಕ್ಕಾಗಲ್ಲ ಅದೇ ನೀವು ಹೈವೇಲಿ ಹೋಗುವಾಗ ರೋಡಲ್ಲಿ ಹೋಗುವಾಗ ಸಲೀಸಾಗಿ ಹೋಗ್ತೀರಾ ಯಾಕೆ ಅಡ್ಡ ಬರೋರು ಕಡಿಮೆ ಸೊ ಜನ ಇದಾಗ ಏನಾಗುತ್ತೆ ಮತ್ತೆ ಜಾಗ ಮಾಡ್ಕೊಂಡು ಹೋಗಬೇಕಾಗತ್ತೆ ನೀವು ಅಡ್ಡಾದಿಡ್ಡಿ ಅಲ್ವಾ ಹಾಗೆ ಇಲ್ಲಿ ಬೆಳಕು ಹೋಗ ಕೂಡ ಹಾಗೆ ಆಗುತ್ತೆ ಸೊ ಅಲ್ಲಿ ಒಂದು ಮಾಧ್ಯಮ ಇದೆಯಲ್ಲ ಕಣ ಒತ್ತೊತ್ತಾಗಿದ್ದರೆ ಅದರ ವೇಗ ಕಡಿಮೆ ಆಗುತ್ತೆ ಸೊವೆ ಕಡಿಮೆ ಏನಾಗುತ್ತೆ ದಿಕ್ಕು ಬದಲಾಗತ್ತೆ ಅಲ್ವಾ ಸೊ ಇದನ್ನೇನಂತಾರೆ ನಿರಪೇಷ ವಕ್ರೀವನ ಸೂಚ್ಯಾಂಕ ಅಂತ ಹೇಳ್ತಾರೆ ಅದನ್ನು ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ಅಂತ ಕರೀತಾರೆ ಅದು ಒಂದೊಂದು ವಸ್ತು ಒಂದೊಂದು ಥರ ಇರುತ್ತೆ ಹೇಗಿರುತ್ತೆ ಅದರ ಬೆಲೆ ಎಷ್ಟೆಷ್ಟು ಅಂತ ನೋಡೋಣ ಉದಾಹರಣೆಗೆ ಇಲ್ಲಿ ಪಟ್ಟಿ ನೋಡಿ ಚೆನ್ನಾಗಿದೆ ಪಟ್ಟಿ ಕಾಣಿಸ್ತಾ ಇದೆಯಾ ಓಕೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ ಇದೆ ಇದು ನೋಡಿ ಗಾಳಿಯ ವಕ್ರೀವನ ಸೂಚಾಂಕ ಒನ್ ಪಾಯಿಂಟ್ ಜೀರೋ 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 ತ್ರೀ ಅಂದರೆ ಒಂದು ಸ್ವಲ್ಪ ಜಾಸ್ತಿ ಒಂದಕ್ಕಿಂತ ಮಂಜುಗಡೆಯದು ಒನ್ ಪಾಯಿಂಟ್ ತ್ರೀ ಒನ್ ನೀರಿನದು ಒನ್ ಪಾಯಿಂಟ್ ತ್ರೀ ತ್ರೀ ಅಂದರೆ ಇದಕ್ಕಿಂತ ಇದು ಒನ್ ಪಾಯಿಂಟ್ ತ್ರೀ ತ್ರೀ ಅಷ್ಟು ಜಾಸ್ತಿ ಅಂತ ಅರ್ಥ ಅಂದರೆ ಈ ನಿಧಾನ ಹೋಗುತ್ತೆ ಅಂತ ಗಾಳಿಯಲ್ಲಿ ಒಂದು ಹೋದರೆ ಇಲ್ಲಿ ಒಂದು ಪಾಯಿಂಟ್ ಮೂರು ಮೂರಷ್ಟು ನಿಧಾನ ಹೋಗುತ್ತೆ ಆಲ್ಕೋಹಾಲಲ್ಲಿ ಒನ್ ಪಾಯಿಂಟ್ ತ್ರೀ ಸಿಕ್ಸ್ ಸೀಮೆಎಣ್ಣೆಯಲ್ಲಿ ಒನ್ ಪಾಯಿಂಟ್ ಫೋರ್ ಫೋರ್ ಆಮೇಲೆ ಸ್ಫಟಿಕ ಶಿಲೆ ಒನ್ ಪಾಯಿಂಟ್ ಫೋರ್ ಸಿಕ್ಸ್ ಟರ್ಪನ್ಟೈನ್ ಒನ್ ಪಾಯಿಂಟ್ ಫೋರ್ ಸೆವೆನ್ ಬೆನ್ಝೀನ್ ಒನ್ ಪಾಯಿಂಟ್ ಫೈ ಝೀರೋ ಕ್ರೌನ್ ಗ್ಲಾಸ್ ಒನ್ ಪಾಯಿಂಟ್ ಫೈ ಟು ಆಮೇಲೆ ಕಿರಣ ಬಾಲ್ಸಮ್ಮಂತ ಒನ್ ಪಾಯಿಂಟ್ ಫೈ ತ್ರೀ ಕಲ್ಲುಪ್ಪು ಒನ್ ಪಾಯಿಂಟ್ ಫೈ ಫೋರ್ ಕಾರ್ಬನ್ ಡೈಸಲ್ಫೇಟ್ ದ್ರಾವಣ ಒನ್ ಪಾಯಿಂಟ್ ಸಿಕ್ಸ್ ತ್ರೀ ಸಾಂದ್ರ ಫ್ಲಿಂಟ್ ಗಾಜು ಒನ್ ಪಾಯಿಂಟ್ ಸಿಕ್ಸ್ ಫೈವ್ ನೋಡಿ ಗಾಜಲು ಕೂಡ ಹಲವಾರು ಥರ ಗಾಜು ಇದೆ ಫ್ಲಿಂಟ್ ಗಾಜಲು ಒನ್ ಪಾಯಿಂಟ್ ಸಿಕ್ಸ್ ಫೈವ್ ಇದೆ ಆಮೇಲೆ ಈ ಗಾಜು ಕ್ರೌನ್ ಗಾಜರು ಒನ್ ಪಾಯಿಂಟ್ ಫೈವ್ ಟೂ ಇದೆ ಸೊ ಗಾಜಲು ಕೂಡ ಹಲವಾರು ಥರ ಗಾಜುಗಳಿದ್ದಾವೆ ಮಾಣಿಕ್ಯದಲ್ಲಿ ಒನ್ ಪಾಯಿಂಟ್ ಸೆವೆನ್ ಒನ್ ನೀಲಮಣಿಯಲ್ಲಿ ಒನ್ ಪಾಯಿಂಟ್ ಸೆವೆನ್ ಸೆವೆನ್ ವಜ್ರದಲ್ಲಿ ಟೂ ಪಾಯಿಂಟ್ ಫೋರ್ ಟೂ ಅಂದರೆ ಅದಕ್ಕೆ ನೋಡಿ ವಜ್ರದ ಹಾಕಿದಾಗ ಏನಾಯಿತು ತುಂಬ ಪಳಪಳಪಳ ಹೊಳೀತದೆ ಯಾಕೆ ಅದರ ವಕ್ರೀಭವನ ಸೂಚ್ಯಾಂಕ ಜಾಸ್ತಿ ಅದಕ್ಕೆ ಅದರ ಬೆಲೆಯೂ ಜಾಸ್ತಿ ವಜ್ರಾದಪಿ ಕಠೋರಾಣಿ ರಾಣಿ ಕುಸುಮಾದಪಿ ಅಂತ ನಾವು ಕಷ್ಟ ಬಂದಾಗ ಅಥವಾ ಸಮಸ್ಯೆಗಳು ಬಂದಾಗ ವಜ್ರದ ಗಟ್ಟಿಯಾಗಿರ್ಬೇಕಂತೆ ಆಮೇಲೆ ಬಡವ್ರೂ ಕಂಡಾಗ ಮೃದುವನಿ ಕುಸುಮಾದಪಿ ಅಂದರೆ ಹೂವಿನ ಹಾಗೆ ಹೂವಿನ ಹೆಸರು ಥರ ಕರಗಬೇಕಂತೆ ಅದು ಆದರ್ಶವಾದ ವ್ಯಕ್ತಿಗಳ ಲಕ್ಷಣ ಅಂತ ಹೇಳ್ತಾರೆ ಸೊ ಇದು ವಕ್ರೀಭವನ ಸೂಚ್ಯಾಂಕ ಅದನ್ನು ಎನ್ ಅಂತ ಕರಿಬೋದು ಮ್ಯೂ ಅಂತ ಕರಿಬೋದು ಇದು ಹೋಲ್ಸ್ಕೊಂಡು ಹೇಳುವಂಥದ್ದು ಇದರಲ್ಲಿ ನಿರ್ವಾತ ಪ್ರದೇಶದಲ್ಲಿ ಇರುವಂಥದ್ದು ಒನ್ ಇರುತ್ತೆ ಗಾಳಿಯಲ್ಲಿ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ ಸೊ ಈ ಥರ ಬೇರೆ ಬೇರೆ ವಸ್ತುಗಳಿಗೆ ಬೇರೆ ಬೇರೆ ರೀತಿಯ ಏನಾಗ್ತದೆ ಮಾಧ್ಯಮಗಳಲ್ಲಿ ವಕ್ರೀಭವನ ಸೂಚ್ಯಂಕ ಇರುತ್ತೆ ಆವಾಗ ಗಾಳಿಯ ವೇಗ ಹೆಚ್ಚು ಕಮ್ಮಿ ಆಗುತ್ತೆ ಆ ಒಂದು ಬೆಳಕಿನ ಕಿರಣದ ವೇಗ ಹೆಚ್ಚು ಕಮ್ಮಿ ಆಗುತ್ತೆ ಈ ಅನುಪಾತದ ಪ್ರಕಾರ ಅದನ್ನು ಮಾಡ್ಬೋದು ಆಮೇಲೆ ಕೆಲವು ದ್ರವ ಮಾಧ್ಯಮಗಳ ನಿರಪೇಕ್ಷ ವಕ್ರೀವನ ಸೂಚ್ಯಾಂಕ ನಿರಪೇಕ್ಷ ಅಂತ ಯಾಕೆ ಕೊಟ್ಟರು ಅದರ ನಿರ್ವಾತವನ್ನು ತೊಗೊಂಡ್ಬಿಟ್ಟು ಅದಕ್ಕೆ ಹೋಲಿಸ್ಕೊಂಡು ಹೇಳುವಂಥದ್ದು ಅದಕ್ಕೋಸ್ಕರ ನಿರಪೇಕ್ಷ ಅಂತ ಕರೆದಿದ್ದು ಅಂದರೆ ಆ ಒಂದು ನಿರ್ವಾತದಲ್ಲಿ ಒಂದು ವಕ್ರೀವಣ ಸೂಚ್ಯ ಅಂಕ ಅಂತ ಅಂತಕೊಂಡು ಬೇರೆ ಬೇರೆ ಮಾಧ್ಯಮದ ಇಷ್ಟಿಷ್ಟು ಇರುತ್ತೆ ಅಂತ ತೋರಿಸಿದ್ದಾರೆ ಸರಿನಾ ಆಮೇಲೆ ನೋಡಿ ಇದೊಂದು ಕ್ವಶನ್ ಕೇಳ್ತಾರೆ ಅವರು ಪರೀಕ್ಷೆಯಲ್ಲಿ ನೀರಿನ ಸೂಚ್ಯಾಂಕ ಒನ್ ಪಾಯಿಂಟ್ ತ್ರೀ ತ್ರೀ ಅದರ ಅರ್ಥ ಏನು ಅಂತ ಗಾಳಿಯಲ್ಲಿ ಬೆಳಕಿನ ವೇಗ ಮತ್ತು ನೀರಿನ ಬೆಳಕಿನ ವೇಗಗಳ ಅನುಪಾತ ಒನ್ ಪಾಯಿಂಟ್ ತ್ರೀ ತ್ರೀ ಇದೆ ಅಂತ ಅರ್ಥ ಅಂದರೆ ನೀರಿನಲ್ಲಿ ನಿಧಾನ ಹರಿಯುತ್ತೆ ಯಾವುದು ಬೆಳಕಿನ ಕಿರಣ ನಿಧಾನವಾಗಿ ಹೋಗುತ್ತೆ ಸೊ ಅದು ಅಷ್ಟು ಪಾಲು ಜಾಸ್ತಿ ಇದೆ ಅಂತ ತೋರಿಸುತ್ತೆ ಅನುಪಾತ ತೋರಿಸುತ್ತೆ ಸೊ ಬೆಳಕಿನ ಕಿರಣವು ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮಕ್ಕೆ ಹರಿಯುವಾಗ ಬೆಳಕಿನ ವೇಗ ಕಡಿಮೆ ಆಗೋದ್ರಿಂದ ಲಂಬದ ಕಡೆಗೆ ಬಾಗುತ್ತದೆ ಲಂಬದ ಕಡೆಗೆ ಬಾಗುತ್ತದೆ ಅಂದರೆ ನೋಡಿ ನಿಮಗೆ ಆ ಒಂದು ಚಪ್ಪಡಿ ಪ್ರಯೋಗ ನೆನಪು ಮಾಡ್ಕೊಳ್ಳಿ ಅಲ್ಲಿ ಬೆಳಕಿನ ಕಿರಣ ಇ ಎಫ್ ಅಂತ ಬಂದಿರೋದು ಅದು ಓ ಓ ಡ್ಯಾಶ್ ದಿಕ್ಕಲು ಬರುತ್ತೆ ಆವಾಗ ಲಂಬದ ಕಡೆಗೆ ಬರುತ್ತೆ ಯಾಕೆ ಗಾಳಿಯಿಂದ ಗಾಜಿಗೆ ಬರ್ತದೆ ಆಮೇಲೆ ಗಾಜಿಯಿಂದ ಮತ್ತು ಗಾಳಿ ಹೋಗುವಾಗ ಲಂಬದಿಂದ ದೂರ ಹೋಗುತ್ತೆ ಸೊ ಲಂಬದಿಂದ ದೂರ ಹೋಗುತ್ತೆ ಅಂದರೆ ಅಲ್ಲಿ ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಹೋಗುವಂಥದ್ದು ಸೊ ಈ ಥರ ಏನಾಗ್ತದೆ ತನ್ನ ದಿಕ್ಕನ್ನು ಬದಲಾಯಿಸುತ್ತೆ ಮತ್ತು ವೇಗದಲ್ಲಿ ವ್ಯತ್ಯಾಸ ಆಗುತ್ತೆ ಎಂಬುದನ್ನು ನಾವು ತಿಳ್ಕೊಂಡಿರಬೇಕಾಗತ್ತೆ ಹಾಗೆ ಇನ್ನೊಂದು ಮೂರನೇ ಪಾಯಿಂಟು ಏನಂದರೆ ಸಾಂದ್ರ ಮಾಧ್ಯಮ ಅಂದರೆ ಗಾಜಿನಿಂದ ವಿರಳ ಮಾಧ್ಯಮ ಚಲಿಸುವಾಗ ಬೆಳಕಿನ ವೇಗವು ಕೂಡ ಹೆಚ್ಚಾಗುತ್ತೆ ಹಾಗೆ ಲಂಬದಿಂದ ದೂರ ಹೋಗುತ್ತೆ ಅಂತ ಹೇಳ್ಬಿಟ್ಟು ಈಗ ಸ್ವಲ್ಪ ಹೋಮ್ವರ್ಕ್ ಮಾಡೋಣ ಒಂದೇದಾಗಿ ನೋಡಿ ಗಾಳಿಯಲ್ಲಿ ಚಡಿಸುತ್ತಿರುವ ಬೆಳಕಿನ ಒಂದು ಕಿರಣವು ಓರೆಯಾಗಿ ನೀರನ್ನು ಪ್ರವೇಶಿಸ್ತದೆ ಬೆಳಕಿನ ಕಿರಣವು ಲಂಬದ ಕಡೆಗೆ ಬಾಗುತ್ತದೋ ಅಥವಾ ಲಂಬನ ದೂರ ಹೋಗ್ತದೋ ಅಂತ ಕೇಳ್ತಿದ್ದಾರೆ ಮಾಡ್ಕೊಂಡ್ಬರ್ತೀರಾ ಬರ್ತೀರಾ ಎರಡನೇದಾಗಿ ಬೆಳಕು ಗಾಳಿಯಿಂದ ಒನ್ ಪಾಯಿಂಟ್ ಫೈವ್ ಝೀರೋ ವಕ್ರೀಬನ್ ಸೂಚ್ಯಾಂಕವನ್ನು ಹೊಂದಿರುವ ಗಾಜನ್ನು ಪ್ರವೇಶಿಸ್ತದೆ ಗಾಜಿನಲ್ಲಿ ಬೆಳಕಿನ ವೇಗ ಎಷ್ಟು ಅಂತ ಹೇಳಬೇಕು ಆ ಅನುಪಾತ ಸೂತ್ರ ಹಾಕೊಂಡು ಮಾಡಬೇಕು ಸರಿನಾ ವಜ್ರದ ವಕ್ರೀವನ ಸೂಚ್ಯಂಕ ಟೂ ಪಾಯಿಂಟ್ ಫೋರ್ ಟೂ ಇದೆ ಈ ಹೇಳಿಕೆಯ ಅರ್ಥವೇನು ಅಂತ ಮಾಡ್ಕೊಂಬರ್ತೀರಾ ಆ ಪ್ರಯೋಗ ಚಿತ್ರದಲ್ಲಿ ಅಭ್ಯಾಸ ಮಾಡಬೇಕು ನಿಯಮ ಬರೀಬೇಕು ಸೂತ್ರ ಬರೀಬೇಕು ಆ ಚಿತ್ರ ಅಭ್ಯಾಸ ಮಾಡಬೇಕು ಪ್ರಯೋಗವನ್ನು ಕೂಡ ಜ್ಞಾಪಕ ಇಟ್ಕೊಬೇಕು ಮಾಡ್ಕೊಂಬರ್ತೀರಾ ಓಕೆ ಥ್ಯಾಂಕ್ ಯು ಸಾಯಿರಾಮ್